ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಗಂಗನಾಳ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಒಂದು ಬೆಳಕಿಗೆ ಬಂದಿದೆ. ಸಾಲ ಕೊಟ್ಟವನ ಜೊತೆ ಮಂಚಕ್ಕೆ ಏರಲು ಪತಿಯ ಕಾಟ, ಪರಪುರುಷನ ಜೊತೆ ಪಲ್ಲಂಗ ಏರದಿದ್ದಕ್ಕೆ ಕೊಂದೇ ಬಿಟ್ಟ, ಸಾಲ ತೀರಿಸಲು ಪತಿ ದೇಹ ಮಾರಾಟಕ್ಕಿಟ್ಟ ಪಾಪಿ ಪತಿ, ಉಸಿರುಗಟ್ಟಿ ಪತ್ನಿಯನ್ನೇ ಹತ್ಯೆಗೈದ ಗಂಡ, ಪಲ್ಲಂಗ ಹಂಚಿಕೊಂಡರೆ ಮಕ್ಕಳಾಗುತ್ತಾ ಸಾಲ ತೀರುತ್ತದೆ ಎಂದ ಪತಿ, ಪತಿಯ ಮಾತು ಧಿಕ್ಕರಿಸಿದ ಕೊಲೆಯಾದ ಹೆಂಡತಿ, ಪತ್ನಿಯನ್ನು ಕೊಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆಂದು ಕತೆ ಕಟ್ಟಿದ ಪಾಪಿ ಪತಿರಾಯ ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲ ಅಂತ ಬಿಂದಾಸಾಗಿ ಓಡಾಡ್ತಿದ್ದ ಹಂತಕ ಭೀಮಣ್ಣ, ತಮ್ಮ ಊರು ಉಣಸಗಿಯಲ್ಲಿಯೇ ಬಿಂದಾಸಾಗಿದ್ದ ಹಂತಕ ಒಂದೂವರೆ ತಿಂಗಳ ನಂತರ ಕೆಡ್ಡಕ್ಕೆ ಕೆಡವಿದೆ ಕಾಕಿ, ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಕೊಲೆ ಮಾಡಿರುವ ಬಗ್ಗೆ ಸೂಕ್ತ ಮಾಹಿತಿ ಕಲೆ ಹಾಕಿರುವ ಗೋಗಿ ಪೊಲೀಸರು ಸಂಶಯಾಸ್ಪದ ಪ್ರಕರಣ ದಾಖಲಿಸಿದ್ದ ಕೊಲೆಯಾದ ಶರಣಬಸಮ್ಮ ಕುಟುಂಬಸ್ಥರು, ಮೊದಲು ಹೃದಯಾಘಾತ ಬೇರೆ ಯಾವುದೋ ಕಾರಣಕ್ಕೆ ಶರಣಬಸಮ್ಮ ಮೃತಪಟ್ಟಿರುವ ಬಗ್ಗೆ ಗೋಗಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಗೋಗಿ ಪೊಲೀಸರ ತನಿಖೆಯಲ್ಲಿ ಆಡಿಯೋ ಸೇರಿದಂತೆ ಮಹತ್ವದ ಸಾಕ್ಷ್ಯ ಸಿಕ್ಕಿವೆ. ಮರಣೋತ್ತರ ಪರೀಕ್ಷೆ ವರದಿ ನಂತರ ಕೊಲೆ ಕೇಸ್ ದಾಖಲಾಗಿದೆ. ಹಂತಕ ಭೀಮಣ್ಣ ಸೇರಿ ಆತನ ಕುಟುಂಬಸ್ಥರ ವಿರುದ್ಧ ಕೇಸ್ ದಾಖಲಾಗಿದೆ. 7 ಜನರ ವಿರುದ್ಧ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದ ಗೋಗಿ ಪೊಲೀಸರು. ಮಲ್ಲಿಕಾರ್ಜುನ ಮಳಿಕೇರಿ, NKSTV4 News, ಶಹಪುರ.